ॐ श्री गुरुबसवलिंगाय नमः। ओम नमः शिवाय। सर्वरिगू अनंत शरण शरणार्थिगळु आत्मीयरेल्लरिगू योग दीक्षा कार्यक्रम के स्वागत। नानु निम्म योग गुरु वैद्य श्री चन्नबसवण्ण श्री गंगा योग निसर्ग चिकित्सा हागू आयुर्वेद संशोधना केंद्र टाटा नगर सर्कल बेंगळूरु। ई दिन नम्म मनेयल्ले इरतक्कंत ಒಂದು ದಿವ್ಯ ಔಷಧಿ ಸಾಸಿವೆ ನಾವೇನೇನೋ ಹೇಳೋದಕ್ಕಿಂತ ಮನೆಯಲ್ಲಿ ಸುಲಭವಾಗಿ ಸಿಗತಕ್ಕಂತ ಆ ಒಂದು ಪದಾರ್ಥಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ನೀವು ಅದನ್ನು ಬಳಸಲಿಕ್ಕೆ ಆಗುತ್ತೆ ಏನೇನೋ ಇಲ್ಲದೇ ಇರೋದನ್ನು ಹೇಳಿದ್ರೆ ನಿಮಗೆ ಬಳಸಲಿಕ್ಕೆ ಆಗಲ್ಲ ಹಾಗಾಗಿ ಮನೆಯಲ್ಲೇ ಹಲವಾರು ದಿವ್ಯ ಔಷಧಿಗಳು ಇದ್ದಾವೆ ಅದರಲ್ಲಿ ಸಾಸಿವೆ ಕೂಡ ಒಂದು ಈ ಸಾಸಿವೆಯಲ್ಲಿ ಮ್ಯಾಗ್ನೀಸಿಯಂ ಇದೆ ಅದರ ಜೊತೆಗೆ ಕ್ಯಾಲ್ಸಿಯಂ ಇದೆ ಅದರ ಜೊತೆಗೆ ಮೋನೋಸ್ಯಾಚುರೇಟೆಡ್ ಫ್ಯಾಟ್ ಇದರಲ್ಲಿದೆ ಅದರ ಜೊತೆಗೆ ಹಲವಾರು ವಿಟಮಿನ್ಸ್ ಗಳಿದ್ದಾವೆ ಇದರಲ್ಲಿ ಐರನ್ ಇದೆ ಹೀಗೆ ಇಷ್ಟೆಲ್ಲ ಪೋಷಕ ತತ್ವಗಳನ್ನು ಹೊಂದಿರತಕ್ಕಂತ ಈ ಒಂದು ಸಾಸಿವೆ ಇದನ್ನ ಆಯುರ್ವೇದದಲ್ಲಿ ಶೀತವೀರ್ಯ ದ್ರವ್ಯ ಅಂತ ಕೂಡ ಕರೀತಾರೆ ಇದು ದೇಹಕ್ಕೆ ತಂಪನ್ನ ಕೊಡತಕ್ಕಂತ ಒಂದು ಪದಾರ್ಥ ಅದಕ್ಕೆ ಬೇಸಿಗೆ ಕಾಲದಲ್ಲಿ ಇದರ ಹಾಲನ್ನು ತೆಗೆದು ಸೇವನೆ ಮಾಡೋದರಿಂದ ದೇಹ ತಂಪಾಗುತ್ತೆ ಹಾಲು ತೆಗೆದು ಹೇಗೆ ಅಂದ್ರೆ ಸಾಸಿವೆಯನ್ನು ನೆನೆಸಿ ಅದನ್ನ ಒಂದು ಬಟ್ಟೆಯಲ್ಲಿ ಕಟ್ಟಿ ಚೆನ್ನಾಗಿ ಏನು ಮಾಡಬೇಕು ಅಂತಂದ್ರೆ ಹಿಂಡಬೇಕು ಅಥವಾ ಅದನ್ನ ಸ್ವಲ್ಪ ಪೇಸ್ಟ್ ಮಾಡಿ ಅದನ್ನ ಬಟ್ಟೆಯಲ್ಲಿ ಕಟ್ಟಿ ಹಿಂಡಬೇಕು ಈ ರೀತಿ ಮಾಡೋದ್ರಿಂದ ಅದರ ಹಾಲು ಬರುತ್ತೆ ಆ ಹಾಲಿನಲ್ಲಿ ಕಲ್ ಸಕ್ಕರೆ ಅದರ ಜೊತೆಗೆ ಈ ಒಂದು ಏಲಕ್ಕಿಯನ್ನು ಪುಡಿ ಮಾಡ್ಕೊಂಡು ಹಾಕೊಳ್ಳತಕ್ಕಂತದ್ದು ಅದರ ಜೊತೆಗೆ ಜೀರಿಗೆ ಹಾಕೊಳ್ಳತಕ್ಕಂತದ್ದು ಇವೆಲ್ಲವುಗಳನ್ನು ಹಾಕಿ ನೀವು ಚೆನ್ನಾಗಿ ಅತಿ ಅದ್ಭುತವಾಗಿರತಕ್ಕಂತ ರಸಾಯನ ಆಗುತ್ತೆ ಅದನ್ನು ಸೇವನೆ ಮಾಡೋದ್ರಿಂದ ನಿಮ್ಮಲ್ಲಿ ಈ ಪಿತ್ತದ ಸಮಸ್ಯೆ ಹೀಟ್ ಆಗತಕ್ಕಂತ ಸಮಸ್ಯೆ ಉರಿ ಮೂತ್ರ ಮೂತ್ರದಲ್ಲಿ ಉರಿ ಕೈಕಾಲು ಉರಿ ಕಣ್ಣುರಿ ಇವೆಲ್ಲ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತವೆ ಜೊತೆಗೆ ಈ ಒಂದು ಸಾಸಿವೆಯನ್ನು ನೀವು ಸೇವನೆ ಮಾಡೋದ್ರಿಂದ ನಿಮ್ಮಲ್ಲಿ ಮುಖದ ಕಾಂತಿ ಜಾಸ್ತಿ ಆಗುತ್ತೆ ಡೆಡ್ ಸೆಲ್ಗಳು ಸ್ಕಿನ್ ಅಲ್ಲಿ ಇರತಕ್ಕಂತದ್ದೆಲ್ಲವೂ ಕೂಡ ಕಡಿಮೆಯಾಗಿ ಮುಖದಲ್ಲಿ ಕಾಂತಿ ಜಾಸ್ತಿ ಆಗುತ್ತೆ ತ್ವಚೆನೂ ಕೂಡ ಹೆಚ್ಚು ಹೊಳಪುಳ್ಳಾಗಿರತಕ್ಕಂತ ಒಂದು ಶಕ್ತಿಗೆ ಬರ್ತದೆ ಅದರ ಜೊತೆಗೆ ಈ ಒಂದು ಸಾಸಿವೆ ಎಣ್ಣೆಯಲ್ಲಿ ಕೂಡ ಬಹಳ ಅದ್ಭುತವಾಗಿರತಕ್ಕಂತ ಲಾಭಗಳಿದ್ದಾವೆ ಇದರಲ್ಲಿ ಹಲವಾರು ರೀತಿಯ ಈ ಒಂದು ಫ್ಯಾಟಿ ಆಸಿಡ್ಗಳಿರೋದ್ರಿಂದ ಇದು ನಮ್ಮ ಶರೀರದಲ್ಲಿರತಕ್ಕಂತ ಮೆಟಾಬಾಲಿಕ್ ಫಂಕ್ಷನ್ ಅನ್ನು ಹೆಚ್ಚಿಗೆ ಮಾಡುತ್ತೆ ಇದರಿಂದ ನಮ್ಮ ಶರೀರದಲ್ಲಿ ಹಲವಾರು ಡೈಜೆಷನ್ಗೆ ಸಂಬಂಧಪಟ್ಟಿರತಕ್ಕಂತ ಸಮಸ್ಯೆಗಳು ನಿವಾರಣೆ ಆಗ್ತವೆ ಗ್ಯಾಸ್ಟ್ರಿಕ್ ಆಸಿಡಿಟಿ ಸಮಸ್ಯೆ ಇವೆಲ್ಲ ನಿವಾರಣೆ ಆಗ್ತವೆ ಇನ್ನು ಕಫ ರೋಗದ ಸಮಸ್ಯೆ ಇರತಕ್ಕಂಥವ್ರು ಅದರ ಜೊತೆಗೆ ಪಿತ್ತ ರೋಗದ ಸಮಸ್ಯೆ ಇರತಕ್ಕಂಥವ್ರು ಕೂಡ ಈ ಒಂದು ಸಾಸಿವೆ ಎಣ್ಣೆಯನ್ನು ಬಳಸ್ಬೋದು ಯಾರಿಗೆ ಕೆಮ್ಮು ನೆಗಡಿ ಪದೇ ಪದೇ ಜ್ವರ ಬರ್ತಾ ಇರ್ತದೆ ಅವರು ನಿಯಮಿತವಾಗಿ ಈ ಸಾಸಿವೆ ಎಣ್ಣೆಯನ್ನು ಒಂದು ಎರಡು ತಿಂಗಳು ಬಳಸೋದ್ರಿಂದ ಅಡುಗೆಯಲ್ಲಿ ಅವರ ಒಂದು ಆ ಒಂದು ಕಫದ ಅಲರ್ಜಿಗಳು ಅವರ ಒಂದು ಆ ಒಂದು ಕೆಮ್ಮಿನ ಸಮಸ್ಯೆ ಶ್ವಾಸಕೋಶದ ಸಮಸ್ಯೆ ಅಸ್ತಮಾ ಸಮಸ್ಯೆ ಇವೆಲ್ಲ ಸಮಸ್ಯೆಗಳು ಕೂಡ ದೂರ ಆಗ್ತವೆ ಈ ಒಂದು ಸಾಸಿವೆ ಎಣ್ಣೆಯನ್ನು ತಲೆಗೆ ಹಚ್ಚೋದ್ರಿಂದ ತಲೆ ಕೂದಲು ಉದುರತಕ್ಕಂಥ ಸಮಸ್ಯೆ ನಿಲ್ತದೆ ಸಾಸಿವೆ ಎಣ್ಣೆಯನ್ನು ತಲೆ ಕೂದಲಿಗೆ ಹಚ್ಚೋದ್ರಿಂದ ತಲೆಯಲ್ಲಿ ಆಗಿರ್ತಕ್ಕಂಥ ಡ್ಯಾಂಡ್ರಪ್ ತಲೆಯಲ್ಲಾಗಿರ್ತಕ್ಕಂಥ ಆ ಒಂದು ನೆರೆ ಕೂದಲು ಬಿಳಿ ಕೂದಲು ಇವೆಲ್ಲವುಗಳು ಕೂಡ ಕಡಿಮೆ ಆಗ್ತವೆ ಸಾಸಿವೆ ಎಣ್ಣೆಯಲ್ಲಿ ಅತಿ ಅದ್ಭುತವಾಗಿರ್ತಕ್ಕಂಥ ಒಳ್ಳೆ ಫ್ಯಾಟ್ ಇದೆ ಎಚ್ ಡಿ ಎಲ್ ಅಂತ ಕರೀತಾರೆ ಹೈ ಡೆನ್ಸಿಟಿ ಲಿಪೊಪ್ರೋಟೀನ್ ಇದು ನಮ್ಮ ಶರೀರದಲ್ಲಿರ್ತಕ್ಕಂಥ ಈ ಒಂದು ಟ್ರೈಗ್ಲಿಸರೈಡನ್ನು ಕೊಲೆಸ್ಟ್ರಾಲನ್ನು ಈ ಒಂದು ಫ್ಯಾಟನ್ನು ಸಂಪೂರ್ಣ ಕರಗಿಸ್ತದೆ ಯಾಕೆ ಅಂತ ಹೇಳಿದ್ರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಒಳ್ಳೆಯ ಫ್ಯಾಟು ಕೆಟ್ಟ ಫ್ಯಾಟನ್ನು ಕರಗಿಸುತ್ತೆ ಹಾಗಾಗಿ ಈ ಗುಡ್ ಫ್ಯಾಟನ್ನು ಹೊಂದಿರತಕ್ಕಂಥ ಈ ಸಾಸಿವೆ ಎಣ್ಣೆಯನ್ನು ಬಳಸೋದ್ರಿಂದ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಫ್ಯಾಟು ಕೂಡ ಕಡಿಮೆ ಆಗುತ್ತೆ ಶರೀರ ತಂಪಾಗಿ ಕೂಡ ಇರ್ತದೆ ಯಾರಿಗೆ ಜಾಯಿಂಟ್ ಪೇನ್ ಇರ್ತದೆ ಈ ಸಾಸಿವೆ ಎಣ್ಣೆಯನ್ನು ಹಚ್ಚೋದ್ರಿಂದ ಜಾಯಿಂಟ್ ಪೇನ್ ಕಡಿಮೆ ಆಗುತ್ತೆ ಜೊತೆಗೆ ಮಸ್ಟರ್ಡ್ ಪ್ಯಾಕ್ ಅಂತ ಕರೀತಾರೆ ಅಂದರೆ ಸಾಸಿವೆ ಎಣ್ಣೆಯನ್ನು ಸಾಸಿವೆ ಕಾಳನ್ನು ಚೆನ್ನಾಗಿ ಪೇಸ್ಟ್ ಮಾಡಬೇಕು ಸಾಸಿವೆ ಕಾಳನ್ನು ಮೊದಲು ಏನು ಮಾಡಬೇಕು ನೆನೆಸಬೇಕು ನೆನೆಸಿ ಚೆನ್ನಾಗಿ ಪೇಸ್ಟ್ ಮಾಡಿ ಆ ಪೇಸ್ಟನ್ನು ಎಲ್ಲಿ ಊತ ಇರ್ತದೆ ಎಲ್ಲಿ ಉರಿ ಇರ್ತದೆ ಎಲ್ಲಿ ನೋವಿರ್ತದೆ ಆ ಭಾಗಕ್ಕೆ ಹಾಕಿ ಪ್ಯಾಕ್ ಹಾಕಿ ಬಟ್ಟೆ ಸುತ್ತಿ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದು ಅದರ ಮೇಲೆ ಬಿಸಿ ನೀರು ಹಾಕೋದ್ರಿಂದ ಆ ವಾತದ ಸಮಸ್ಯೆ ಜಾಯಿಂಟ್ ಪೇನ್ ಸಮಸ್ಯೆ ಅಲ್ಲಿ ಉರಿಯೂತದ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಇನ್ನು ಈ ಒಂದು ಸಾಸಿವೆಯನ್ನು ಪೇಸ್ಟ್ ಮಾಡಿ ನಮ್ಮ ಮುಖಕ್ಕೆ ಲೇಪ ಮಾಡೋದ್ರಿಂದ ಮುಖದಲ್ಲಾಗಿರ್ತಕ್ಕಂಥ ಟ್ಯಾನು ಮುಖದಲ್ಲಾಗಿರ್ತಕ್ಕಂಥ ಕಪ್ಪು ಕಲೆಗಳು ಮುಖದಲ್ಲಾಗಿರ್ತಕ್ಕಂಥ ಚರ್ಮದ ಸುಕ್ಕು ಕಡಿಮೆ ಆಗುತ್ತೆ ಸ್ವಲ್ಪ ಆಯಿಲಿ ಸ್ಕಿನ್ ಇರತಕ್ಕಂಥವ್ರು ಇದನ್ನು ನಾವೇನು ಮಾಡಬೇಕು ಅಂತೇಳಿದರೆ ಹಾಗೆ ಹಚ್ಕೋಬೇಕು ಇನ್ನು ಡ್ರೈ ಸ್ಕಿನ್ ಇರತಕ್ಕಂಥವ್ರು ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಚ್ಕೋಬೋದು ಜೊತೆಗೆ ಈ ಸಾಸಿವೆ ಕಷಾಯ ಕುಡಿಯೋದ್ರಿಂದ ಭಾಳ
ನಮ್ಮ ಶರೀರದಲ್ಲಿ ಪರಿವರ್ತನೆಗಳಾಗ್ತವೆ. ಯಾರಿಗೆ ಬಾಯಲ್ಲಿ ಹೊಲಸು ವಾಸನೆ ಬರ್ತಾ ಇರ್ತದೆ ಅವರು 3-4 ದಿವಸ ಈ ಸಾಸಿವೆ ಕಷಾಯ ಕುಡಿದ್ರೆ ಅವರ ಬಾಯಿ ದುರ್ವಾಸನೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಇದು ಹೊಟ್ಟೆ ಒಳಗಡೆ ಇರತಕ್ಕಂತ ಗಟ್ ಬ್ಯಾಕ್ಟೀರಿಯಾಗಳನ್ನು ಆಕ್ಟಿವೇಟ್ ಮಾಡುತ್ತೆ. ಅಂದ್ರೆ ಗುಡ್ ಬ್ಯಾಕ್ಟೀರಿಯಾ ಅವೆಲ್ಲ ಏನು ಮಾಡ್ತವೆ ಅಂತಂದ್ರೆ ಹೊಟ್ಟೆಯಲ್ಲಿ ಇರತಕ್ಕಂತ ಕೆಟ್ಟ ಒಂದು ಬ್ಯಾಕ್ಟೀರಿಯಾಗಳನ್ನು ಸಾಯಿಸಿ ನಮ್ಮ ಅನ್ನನಾಳದಲ್ಲಿ ಇರತಕ್ಕಂತ ದುರ್ವಾಸನೆಯನ್ನು ಹೊಟ್ಟೆಯಲ್ಲಿ ಇರತಕ್ಕಂತ ದುರ್ವಾಸನೆಯನ್ನು ಕಡಿಮೆ ಮಾಡುತ್ತದೆ. ಹೊಟ್ಟೆಯಿಂದನೇ ದುರ್ವಾಸನೆ ಬರೋದು. ಹಾಗಾಗಿ ಹೊಟ್ಟೆಯನ್ನು ಕ್ಲೀನ್ ಮಾಡ್ಕೊಂಡಾಗ ಬಾಯಲ್ಲಿ ಬರತಕ್ಕಂತ ದುರ್ವಾಸನೆ ಕಡಿಮೆ ಆಗುತ್ತೆ. ಅದಕ್ಕೆ ಸಾಸಿವೆ ಕಷಾಯವನ್ನು ಕುಡಿಬಹುದು. ಇನ್ನು ಹೆಣ್ಣು ಮಕ್ಕಳಿಗೆ ಈ ಋತುವಾಗಿರತಕ್ಕಂತ ಸಂದರ್ಭದಲ್ಲಿ ಹೊಟ್ಟೆನೋವು ಜಾಸ್ತಿ ಕಾಣಿಸಿಕೊಳ್ಳುತ್ತಾ ಇರ್ತದೆ. ಅವರು ಕೂಡ ಈ ಸಾಸಿವೆ ಜೊತೆಗೆ ಮೆಂತ್ಯ ಕಾಳನ್ನು ಬೆರೆಸಿ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಆ ಒಂದು ಋತುಚಕ್ರದಲ್ಲಿ ಆಗಿರತಕ್ಕಂತ ಸಮಸ್ಯೆಗಳು ಹೊಟ್ಟೆನೋವಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತವೆ. ಈ ಸಾಸಿವೆ ಕಾಳಿನ ಕಷಾಯವನ್ನು ನಾವು ಕುಡಿಯೋದ್ರಿಂದ ನಮ್ಮ ರಕ್ತ ತಿಳಿಯಾಗುತ್ತೆ. ರಕ್ತದಲ್ಲಿ ಆಗಿರತಕ್ಕಂತ ಎಲ್ಲ ಅಶುದ್ಧಿಯೂ ಕೂಡ ದೂರ ಆಗುತ್ತೆ. ಇದರಿಂದ ಏನಾಗುತ್ತೆ, ಹಾರ್ಟ್ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಇದರ ಜೊತೆಗೆ ನಮ್ಮ ವೆರಿಕೋಸ್ ವೇನಿನ ಸಮಸ್ಯೆ ಕೂಡ ನಿವಾರಣೆ ಆಗ್ತದೆ. ಈ ಸಾಸಿವೆ ಕಷಾಯವನ್ನು ಕುಡಿಯೋದ್ರಿಂದ ನಮ್ಮ ಶರೀರದ ಒಳಗಡೆ ಮೋನೋಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಲ್ಲಿ ಮೋನೋಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ಆಗ್ತಾ ಆಗ್ತಾ ನಮ್ಮ ಈ ಒಂದು ನರ ನಾಡಿಗಳಲ್ಲಿ ಕಟ್ಕೊಂಡಿರ್ತಕ್ಕಂಥ ಈ ಒಂದು ಕೊಲೆಸ್ಟ್ರಾಲ್ ಸಂಪೂರ್ಣ ಕಡಿಮೆ ಆಗಿ ನಮಗಿದು ನ್ಯಾಚುರಲ್ ಬೈಪಾಸ್, ನ್ಯಾಚುರಲ್ ಎಂಜಿಯೋಗ್ರಾಮ್ ಇದ್ದಂಗಿದೆ. ಹಾಗೆ ಈ ಒಂದು ಸಾಸಿವೆ ಕಷಾಯವನ್ನು ಕೂಡ ನಾವು ಕುಡಿಬೋದು. ಸಾಸಿವೆ ಕಷಾಯದಲ್ಲಿ ನೀವು ಯಾವುದೇ ಕಷಾಯ ಮಾಡಿ ನಿಮಗೆ ಈ ಸಕ್ಕರೆ ಅಂತಕ್ಕಂಥದ್ದು ಅದು ನಿಷಿದ್ಧ. ಸಕ್ಕರೆಯನ್ನು ಬಿಟ್ಟು ಬೆಲ್ಲ ಹಾಕ್ಕೋಬೋದು, ಜೊತೆಗೆ ಕಲ್ಲು ಸಕ್ಕರೆಯನ್ನು ಕೂಡ ಹಾಕ್ಕೋಬೋದು ಅಥವಾ ಜೇನು, ಹೀಗೆ ನೀವು ಸೇವನೆ ಮಾಡ್ಬೋದು. ಈ ಸಾಸಿವೆಯ ಪೇಸ್ಟನ್ನು ಮೈಗೆಲ್ಲ ಸವರ್ಕೊಂಡು ನಾವೊಂದು 10-15 ನಿಮಿಷ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡೋದ್ರಿಂದ ಮೈಯಲ್ಲಿರ್ತಕ್ಕಂಥ ಬೆವರಿನ ದುರ್ಗಂಧ, ಜೊತೆಗೆ ಮೈಯಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆಗಳು ಬರ್ತಾ ಇರ್ತವೆ, ಮೊಡವೆಗಳಾಗ್ತಾ ಇರ್ತವೆ, ಇವೆಲ್ಲವುಗಳು ಕೂಡ ನಿವಾರಣೆ ಆಗ್ತವೆ. ಸಂದಿನಲ್ಲಿ ನಮ್ಮ ಜನನೇಂದ್ರ ಭಾಗದಲ್ಲಿ, ಅದರ ಜೊತೆಗೆ ನಮ್ಮ ಈ ಒಂದು ಪಕ್ಕಿದಲ್ಲಿ, ಅದರ ಜೊತೆಗೆ ತೊಡೆಯ ಸಂದುಗಳಲ್ಲಿ ಹೆಚ್ಚು ಹೆಚ್ಚು ಏನಾಗ್ತಾ ಇರ್ತವೆ ಅಂತೇಳಿದರೆ ತುರಿಕೆ, ಆ ಥರದ ಇಚ್ಚಿಂಗ್ ಸಮಸ್ಯೆಗಳು ಬರ್ತಾ ಇರ್ತವೆ. ಅದಕ್ಕೆ ಸಾಸಿವೆಯನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಹಚ್ಚೋದ್ರಿಂದ ಆ ಸಮಸ್ಯೆಯೂ ಕೂಡ ನಿವಾರಣೆ ಆಗುತ್ತೆ. ಒಟ್ಟಿನಲ್ಲಿ ಸಾಸಿವೆಯಲ್ಲಿ ಹಲವಾರು ದಿವ್ಯ ಔಷಧಿ ಗುಣಗಳಿದ್ದಾವೆ. ಅದಕ್ಕೆ ನಾವು ಇದನ್ನು ಒಗ್ಗರಣೆಗೆ ಬಳಸ್ತಕ್ಕಂಥದ್ದು. ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಸಾಸಿವೆಯನ್ನು ನೆನೆಸ್ಕೊಂಡು ಬೆಳಗ್ಗೆ ಎದ್ದು ಒಂದು 1/4 ಚಮಚ ತಿನ್ನೋದ್ರಿಂದ ನಮ್ಮಲ್ಲಿ ಪಿತ್ತ ದೋಷದ ಸಮಸ್ಯೆ ಕಡಿಮೆ ಆಗುತ್ತೆ. ಸಾಸಿವೆ, ಮೆಂತ್ಯ ಕಾಳು ಇವೆಲ್ಲವನ್ನು ಕೂಡ ಬೆರೆಸ್ಕೊಂಡು ತಿನ್ನಬಹುದು. ಹೀಗೆ ಈ ಸಾಸಿವೆಯ ಉಪಯೋಗವನ್ನು ಮಾಡಿಕೊಂಡು ನಮ್ಮ ಆರೋಗ್ಯದಲ್ಲಿ ಲಾಭವನ್ನು ಕಾಣ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಸಾಸಿವೆಯನ್ನು ನಿಯಮಿತವಾಗಿ ಬಳಸಿ, ಜೊತೆಗೆ ಆಹಾರ ಪದ್ಧತಿಯನ್ನು ಸರಿ ಮಾಡಿಕೊಳ್ಳೇಬೇಕು. ಮಸಾಲೆ, ಖಾರದ ಪದಾರ್ಥಗಳನ್ನು, ಕರಿದ ಪದಾರ್ಥಗಳನ್ನು ನಾವು ಹೆಚ್ಚು ಸೇವಿಸಲು ನಿಲ್ಲಿಸಬೇಕು. ಹೀಗೆ ಆಹಾರದಲ್ಲಿ ನಾವು ಪರಿವರ್ತನೆಯನ್ನು ಮಾಡಿಕೊಂಡಾಗ ಮಾತ್ರ ನಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಾಣಲಿಕ್ಕೆ ಸಾಧ್ಯ. ಕೇವಲ ಮನೆ ಮದ್ದುಗಳನ್ನು ಮಾಡ್ಕೊಳ್ತಾ ನಮ್ಮ ಲೈಫ್ ಸ್ಟೈಲನ್ನು ನಾವು ಚೇಂಜ್ ಮಾಡ್ಕೊಳ್ತಿದ್ರೆ, ನಮ್ಮ ಫುಡ್ ಸ್ಟೈಲನ್ನು ನಾವು ಚೇಂಜ್ ಮಾಡ್ಕೊಳ್ತಿದ್ರೆ, ಮತ್ತು ಅದೇ ಮಸಾಲೆ ಮತ್ತು ಅದೇ ಫಾಸ್ಟ್ ಫುಡನ್ನು ತಿಂತಾ ಇದ್ದರೆ ಯಾವ ಮನೆ ಮದ್ದು ಕೂಡ ನಮ್ಮನ್ನು ಆರೋಗ್ಯವಂತವಾಗಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ನಿಮ್ಮ ಗುಣವಾಗದ ಎಲ್ಲ ಕಾಯಿಲೆಗಳು ಕೂಡ ಇಲ್ಲಿ ಚಿಕಿತ್ಸೆನೂ ಇದೆ, ಪರಿಹಾರವೂ ಇದೆ. ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಇಲ್ಲಿ ಆಯುರ್ವೇದದ ಮೂಲಕ, ಪಂಚಕರ್ಮ ಚಿಕಿತ್ಸೆ ಮೂಲಕ ಆ ಸಮಸ್ಯೆಯನ್ನು ಬೇರು ಸಮೇತವಾಗಿ ನಿವಾರಣೆ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು ನಿಮಗೆ ಕೊಡ್ತೇವೆ. ಹಾಗಾಗಿ ಅದನ್ನು ನೀವು ಬಳಸಿಕೊಂಡು ನಿಮ್ಮ ಆರೋಗ್ಯದಲ್ಲಿ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ನೀವು ಕಂಡುಕೊಳ್ಬೋದು ಅಂತಕ್ಕಂಥ ಮಾತು ಹೇಳ್ತಾ, ತಮ್ಮೆಲ್ಲರಿಗೂ ಅನಂತ ಶರಣು, ಶರಣಾರ್ಥಿ. ಗುಣವಾಗದ ನಿಮ್ಮ ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13, 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡಿಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಕರೆಗಾಗಿ ಸಂಪರ್ಕಿಸಿ 9980277773 7336.